ಛೋಟಾ ಕೇದಾರನಾಥ್ ಅನ್ನೋದು. ನೋಡ್ಕೊಂಡ್ ಬರೋಣ ಇವತ್ತು ಸಿದ್ದಪ್ಪ ಜಾಕಿ. ಇಂಥ ಗದ್ದಲದೊಳಗು ಅಜ್ಜಾರ ದರ್ಶನ. ನೀ ಸರಿ ನಾ ಸರಿ ಅಂತೇಳಿ ಇಲ್ಲೇ ಟ್ರಾಫಿಕ್ ಮಾಡ್ಕೊಂಡಿರ್ತಾರೆ ನೋಡಿ. ಇರೋದ ಸ್ವಲ್ಪ ಇದೆ ನಮ್ಮ ಊರು ಸುಮ್ಮನೆ. ಇಲ್ಲಿಂದನ ಹೋಗುವಂದ್ರೆ ಶಿವಾಲಯಕ್ಕೆ ಕೆಲವು ಶಿವಾಲಯಗಳನ್ನು ನೋಡ್ಕೊಂಡು ಬರೋಣ. ನಾಗೇಶ್ವರ ದೇವಾಲಯ ಅಂತೇಳಿ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ, ಹಾಗೆ ತಮ್ಮೆಲ್ಲರಿಗೂ ಕೂಡ ತಮ್ಮ ಕುಟುಂಬದವರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಸ್ನೇಹಿತರೆ. ಏನು ಇವತ್ತು ವಿಶೇಷತೆ ಅಂದರೆ, ನಮ್ಮೂರಿನ ಸಮೀಪದಲ್ಲಿರ್ತಕ್ಕಂಥ ನಾಗೇಶ್ವರ ದೇವಸ್ಥಾನ ಈ ಲಾಗನ್ನು ಏನು ಈ ನಾಗೇಶ್ವರ ದೇವಾಲಯದ ಮೂಲಕ ನಾವು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ಹುಬ್ಬಳ್ಳಿ ಒಳಗಡೆ ಇರತಕ್ಕಂಥ ಪ್ರಮುಖ ಶಿವಾಲಯಗಳಿಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿನ ಪೂಜಾ ಕೈಕರ್ಯಗಳು ಯಾವ ರೀತಿಯಾಗಿ ನೆರವೇರಿವೆ ಅನ್ನುವುದನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಹಾಗಾದರೆ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಪ್ರಾರಂಭ ಮಾಡೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಮಹಾಶಿವರಾತ್ರಿ ನಿಮಿತ್ತವಾಗಿ ಶಿವಲಿಂಗಕ್ಕೆ ಅಲಂಕಾರ ಮಾಡಿರುವುದು ಇದು ಅಂಚಡಿಗೇರಿ ಸಮೀಪದ ಹೊರವಲಯದಲ್ಲಿರ್ತಕ್ಕಂಥ ನಾಗೇಶ್ವರ ದೇವಾಲಯ. ಮೊದಲು ಹುಬ್ಬಳ್ಳಿಗೆ ಬಂದ ನಂತರ ನಾವು ಸಿದ್ದಾರೋಡ ಅಜ್ಜಾರ ಮಠಕ್ಕೆ ಬಂದೇವಿ ನೋಡ್ರಿ. ಇಲ್ಲೆಲ್ಲ ನಾಳೆಯ ಏನು ಜಾತ್ರಾ ಮಹೋತ್ಸವ ತಯಾರಿ ಕೂಡ ಇಲ್ಲಿ ನಡೆದೈತಿ. ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ, ಸಿದ್ದಾರೋಡ ಅಜ್ಜರ ದರ್ಶನ ಪಡೆಯೋಣ ಅಂತ ಹೇಳ್ತಾ ಇಲ್ಲಿಂದ ಬರ್ರಿ ನಮ್ಮ ಶಿವಾಲಯಗಳಿಗೆ ಭೇಟಿ ಕೊಡು. ನಮ್ಮ ಸಿದ್ದಾರೂಢರ ಅಜ್ಜರ ಮಠಕ್ಕೆ ಬಂದು ಭೇಟಿ ಕೊಟ್ಟು ನಂತರ ಮುಂದಿನ ಶಿವಾಲಯಗಳಿಗೂ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ನಿಂತು ಪಾಳೆ ಹಚ್ಚಾರ ನೋಡ್ರಲ್ಲೇ. ಇಷ್ಟೊಂದು ಗದ್ದೆ ಇದ್ದಾಗಲೂ ಕೂಡ ನಮ್ಮ ಅಜ್ಜರ ದರ್ಶನ ಆಗ್ತೈತಿ ಇವತ್ತು ನಮ್ಗೆ ಬರೀ ಹಂಗದ. ಎಲ್ಲರೂ ಕೂಡ ಇವತ್ತು ಅಜ್ಜರ ದರ್ಶನವನ್ನು ಪಡ್ಕೊಳ್ಳೋಣ. ಎಲ್ಲರೂ ಅಜ್ಜರ ಇವಾಗ ನೋಡ್ಬಿಡಿ ದರ್ಶನ ಪಡ್ಕೊಳ್ತಾರೆ. ಇಂಥ ಗದ್ದಲದೊಳಗು ಅಜ್ಜಾರ ದರ್ಶನ ಆಯ್ತು. ಈಗ ಸದ್ಗುರು ಗುರುನಾಥ ರೋಡ್ರ ದರ್ಶನವನ್ನು ಪಡೆದುಕೊಳ್ಳುವಂಥ ಸಮಯ ಬರ್ರಿ. ಇನ್ನು ಏನು ಸಾಮಾನ್ಯ ಗದ್ದಿಲ್ಲ. ಸದ್ಗುರು ಸಿದ್ದಾರೋಡ್ರ ಅಜ್ಜಾರು ದರ್ಶನ ಪಡ್ಕೊಂಡು ನಂತರ ಈಗ ಮುಂದಿನ ದೇವಾಲಯಕ್ಕೆ ಹೋಗೋಣ ಅಂತ ಹೇಳ್ತಾ ನಮ್ಮ ಹುಬ್ಬಳ್ಳಿ ಒಳಗಡೆ ಶಿವಪುರ ಕಾಲೋನಿ ಅಂತ ಐತಿ. ಅಲ್ಲಿ ಬೃಹತ್ ಆಕಾರದ ಒಂದು ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೂರ್ತಿಯನ್ನು ಇವತ್ತು ನೋಡೋಕೆ ಬಂದೇವೆ ನಾವು ಶಿವರಾತ್ರಿ ನಿಮಿತ್ತವಾಗಿ. ಸಾಕಷ್ಟು ಜನ ಇಲ್ಲಿ ಅದಾರ, ನೋಡ್ಕೊಂಡು ಬರೋಣ ಬರ್ರಿ. ದರ್ಶನಕ್ಕೋಸ್ಕರ ಬಂದಾರೆ ಎಲ್ಲರೂ. ನಮ್ಮ ಹುಬ್ಬಳ್ಳಿ ಒಳಗೂ ಐತಿ ನೋಡ್ರಿ, ಟೈಮ್ ಸಿಕ್ಕಾಗ ಬಂದವ್ರಿ ಶಿವಪುರ ಕಾಲೋನಿ ಅಂತೇಳಿ ಸಾಕಷ್ಟು ಜನ ಇರ್ತಾರೆ. ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲೇ ಮಾಡ್ಯಾರ ಶಿವಪುರ ಕಾಲೋನಿ. ಕಲ್ಲು ಸಕ್ಕರೆ, ಬಾಳೆಹಣ್ಣು, ಖರ್ಜೂರ, ಪಂಚಾಮೃತ. ಬರ್ರಿ ಮುಂದಿನ ದೇವಾಲಯಕ್ಕೆ ಹೋಗೋಣ ಅಂತ ಹೇಳ್ತಾ ಈ ಲಾಗನ್ನು ಮುಂದುವರ್ಸೋಣ. ಇಲ್ಲಿ ನೋಡಿ ಶರಬತ್ತು, ದ್ರಾಕ್ಷಿ ಹಣ್ಣು, ಕಲ್ಲಂಗಡಿ ಹಣ್ಣು ವಿತರಣೆಯನ್ನು ಮಾಡಬೇಕು. ಹುಬ್ಬಳ್ಳಿಯ ಉಣಕಲ್ ಸಮೀಪದ ಲಿಂಗರಾಜ ನಗರದ ಏನು ಶಿವಗಿರಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಶರಬತ್ತು, ದ್ರಾಕ್ಷಿ ಹಣ್ಣು, ಕಲ್ಲಂಗಡಿ ಹಣ್ಣು ವಿತರಣೆಯನ್ನು ಮಾಡಕತ್ತಾರ. ಇಂಥ ಸುಡು ಬಿಸಿಲಾಗ ಇಷ್ಟೆಲ್ಲ ಏನು ಒಳ್ಳೆಯ ಕಾರ್ಯವನ್ನು ಇವರು ಮಾಡಕತ್ತಾರ. ಇವರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಓಂ ನಮಃ ಶಿವಾಯ ಸಿದ್ದಪ್ಪ ಜಾಕಿ ಜೈ. ಸ್ನೇಹಿತರೆ, ಉಣಕಲ್ ಸಮೀಪದಲ್ಲಿ ಇರುವಂತಹ ಶಾಕ್ತಪೀಠ ನಗರ ಎಂಬುವಲ್ಲಿ ಶ್ರೀ ತುಳಜಾ ಭವಾನಿ ಶ್ರೀ ಭವಾನಿ ಶಂಕರ ದೇವಸ್ಥಾನ ಇಲ್ಲಿನ ಪೂಜಾ ಕೈಂಕರ್ಯಗಳು ಏನೇನು ನಡೆದಾವು ಅನ್ನೋದರ ಕುರಿತು ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ ಎಷ್ಟು ಚಂದ ದೇವಸ್ಥಾನ ಐತಿ, ಒಳಗಡೆ ಹೋಗಲು ಬರ್ರಿ. ಇದು ದೇವಸ್ಥಾನದ
ಎದುರುಗಡೆ ಆವರಣ, ಇಲ್ಲೇ ಮುಂದೆ ಬಂದ್ರೆ ಅಂದ್ರೆ ತ್ರಿಶೂಲ ಅದ, ಹಿಂಗೆ ದೀಪಸ್ತಂಭ, ಒಳಗಡೆ ಬರ್ರಿ ಪೂಜಾ ಭವನಿ ಅಮ್ಮನವರ ಶಿವಲಿಂಗ ದರ್ಶನ ಆವರಣ. ಹುಬ್ಬಳ್ಳಿಯ ಉಣಕಲ್ನ ಏನು ಕಲ್ಮೇಶ್ವರ ಓಣಿಯಲ್ಲಿ ಕಲ್ಮೇಶ್ವರ ದೇವಸ್ಥಾನಕ್ಕೆ ಬಂದೇವಿ. ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ. ಮುಂದ್ಗಡೆ ಬಂದ ದೇವಸ್ಥಾನ, ಸುಂದರವಾದಂಥ ದೇವಸ್ಥಾನ ನಮ್ಗೆ ಕಾಣ್ತೈತಿ. ಒಳಗಡೆ ಹೋಗೋಣ ಬರ್ರಿ, ಹುಡುಗರು ಏನೇನೋ ಮಾಡಾಕತ್ತಾರ ಅಲ್ಲಿ. ಹೂ ಕೊಣ್ಸಾಕ್ತಿರಿ? ಭಾಳ ತನ ಕುಂತ ಎಷ್ಟು ಕೊಣ್ಸಿದ್ರಿ? ಇಲ್ಲೇದಾನ ಒಳಗಡೆ ಕೈಕಾರಿಗೋಸ್ಕರ, ಸಾಯಂಕಾಲದ ಪೂಜಾ ಕೈಕಾರಿಗೋಸ್ಕರ ಹುಡುಗರೆಲ್ಲರೂ ಹೂ ಕೊಣ್ಸಾಕತ್ತಾರ. ಇದು ಕಂಡು ಬಂತು ನಮ್ಗೆ, ಅವರೊಂದಿಗೆ ಇವತ್ತು ನಾವು ಬರ್ತೀವಿ. ಇವಡು ಕಾಣವಲ್ಲ ನೋಡಿ, ತಮ್ಮ ಕಾಯಕದಾಗ ನಿನ್ನ ಇರ್ತಾನ. ಏನು ನಿನ್ನ ಹೆಸರು? ಸಿದ್ಧಾರ್ಥ ಅಲ್ಲ, ಸಿದ್ಧಾರ್ಥ. ಹಾಂ, ಒಳಗಡೆ ಹೋಗ್ಬರೋಣ ಅಂತ. ಒಳಗಡೆ ಬನ್ನಿ. ಕಂಬಗಳು ಪುರಾತನವಾದಂಥ ಕಂಬಗಳು ದೇವಸ್ಥಾನದ ಆವರಣದ ಒಳಗಡೆ ನಂದಿ ಆಸನ. ಹಂಗೆ ಬಂದಿದ್ರೆ ಶಿವನ ದರ್ಶನ. ಉಣಕಲ್ ಸಮೀಪದ ಕಲ್ಮೇಶ್ವರ ಓಣಿಯ ಕಲ್ಮೇಶ್ವರ ದೇವಾಲಯ. ನೀವು ಕೂಡ ಬಂದ್ರಂದ್ರೆ ಇಲ್ಲಿಗೆ ಭೇಟಿ ಕೊಡ್ರಿ, ಶಿವನ ದರ್ಶನವನ್ನು ಪಡ್ಕೊಂಡು. ಹುಬ್ಬಳ್ಳಿಯ ಮತ್ತೊಂದು ಉಣಕಲ್ನಲ್ಲಿ ಸಿಗುವಂತಹ ಪುರಾತನವಾದಂತಹ ವಾಸ್ತುಶಿಲ್ಪಗಳುಳ್ಳಂತಹ ದೇವಸ್ಥಾನ ಅಂದರೆ ಅದು ಚಂದ್ರಮೌಳೇಶ್ವರ ದೇವಸ್ಥಾನ. ಇಲ್ಲಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ ಶಿವನ ದರ್ಶನವನ್ನು ಪಡೆಯಲು. ನೋಡ್ಕೊಂಡು ಬರೋನ್ ಬರ್ರಿ, ಮುಂದಿನ ವ್ಯೂ ಕೊಟ್ಕೊತ ಹೋಗ್ತೇನೆ. ಚಂದ್ರಮೌಳೇಶ್ವರ ದೇವಸ್ಥಾನ ನೋಡ್ಕೊಂಡು ಬರೋಣ ಇವತ್ತು. ಇದು ಚಂದ್ರಮೌಳೇಶ್ವರ ದೇವಸ್ಥಾನ. ಉಣಕಲ್ ಸಮೀಪದ ಚಂದ್ರಮೌಳೇಶ್ವರ ದೇವಸ್ಥಾನ, ಇದು ಸುಮಾರು 12ನೇ ಶತಮಾನದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರೋದು ಹೋಗೋದು ಇದ್ದೇ ಇರ್ತದೆ. ಇವತ್ತು ಕೂಡ ಏನು ಮಹಾಶಿವರಾತ್ರಿ ನಿಮಿತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದಾರ. ಶಿವಲಿಂಗವನ್ನ ನೋಡ್ಕೊಂಡು ಬರೋಣ ಬರಿ. ಪುರಾತನ ದೇವಸ್ಥಾನ ನಂದಿ ಆಸನ, 12ನೇ ಶತಮಾನದಲ್ಲಿ ಪ್ರತಿಷ್ಠಾಪಿಸಲಾದ ಚಂದ್ರಮೌಳೇಶ್ವರ ಶಿವಲಿಂಗ. ಇನ್ನು ಇದರ ಹಿಂಭಾಗದಲ್ಲಿ ಬರ್ತಕ್ಕಂಥದ್ದು ಮುಖಲಿಂಗ. ಸ್ನೇಹಿತರೆ, ಚಂದ್ರಮೌಳೇಶ್ವರ ನಂತರ ಇಲ್ಲಿ ಹಿಂಭಾಗದಲ್ಲಿ ಬರ್ತಕ್ಕಂಥದ್ದು ಚತುರ್ಮುಖ ಲಿಂಗ. ನಮ್ಮ ಉಣಕಲ್ ಸಮೀಪ ಬಿಟ್ಟರೆ ಈ ರೀತಿ ಲಿಂಗ ಸಿಗೋದು ನಮ್ಗೆ ನೇಪಾಳದಲ್ಲಿ ಅಂಥೇಳಿ ದೇವಸ್ಥಾನದ ಅರ್ಚಕರು ನಮ್ಗೆ ತಿಳಿಸ್ಕೊಟ್ರು. ಚತುರ್ಮುಖ ಲಿಂಗ ಬನ್ನಿ ಸ್ನೇಹಿತರೆ, ಮತ್ತೊಂದು ದೇವಸ್ಥಾನ. ಸ್ನೇಹಿತರೆ, ಉಣಕಲ್ ಕ್ರಾಸ್ ಸಮೀಪದಲ್ಲಿರುವಂಥ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದೇವಿ. ಇಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಾರ ಅಂತ ಹೇಳ್ಬೋದು. ಈಗ ಒಳಗಡೆ ಹೋಗೋಣ, ಮುಂದಿನಿಂದ ವ್ಯೂ ಕೊಡ್ತೇನೆ. ಇಲ್ಲಿ ಕೂಡ ನಾಳೆ ಅಲ್ಲಿ ಅದ್ಧೂರಿಯಾಗಿ ರಥೋತ್ಸವ ಜರುಗ್ತದೆ. ವೀರ್ ಕ್ರಿಯೇಷನ್ ಹುಬ್ಬಳ್ಳಿ, ಕ್ರಿಯೇಷನ್ ಹುಬ್ಬಳ್ಳಿ. ಹಾಂ ಸರಿ, ಬರಲಪ್ಪಿ ಒಳಗಡೆ ದರ್ಶನ ಪಡ್ಕೊಂಡು ಬರೋಣ ಬರೀ. ಇಲ್ಲೆಲ್ಲಾನು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಗೆ ಸ್ನೇಹಿತರು ಸಿಗ್ತಾರ. ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ರಪ್ಪಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಳೆ ಹಚ್ಚಿ ದೇವರ ದರ್ಶನ ಪಡ್ಲಿಕ್ಕೆ ಶಿವಲಿಂಗ ರಾಮಲಿಂಗೇಶ್ವರ ಉಣಕಲ್ನ ಸಮೀಪದಲ್ಲಿರುವಂಥ ರಾಮಲಿಂಗೇಶ್ವರ. ಹಲವಾರು ದೇವಾಲಯಗಳನ್ನು ನೋಡ್ಕೊಂಡು ಬಂದಂತ ಇಲ್ಲೇ ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಜಿಮ್ಖಾನ ಮೈದಾನದಲ್ಲಿ ಮಹಾಶಿವರಾತ್ರಿ ನಿಮಿತ್ತವಾಗಿ ಇಲ್ಲಿ ಕೇದಾರನಾಥ ದಿವ್ಯ ದರ್ಶನ ಅಂಥೇಳಿ ಒಂದು ಸೆಟ್ಟನ್ನು ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ಬರೋಣ ಬರ್ರಿ.
ದೇಶಪಾಂಡೆ ನಗರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕೇದಾರ ದಿವ್ಯ ದರ್ಶನದ ನೋಡ್ಲಿಕ್ಕೆ ಅಂತೇಳಿ ಸಾಕಷ್ಟು ಜನ ಇಲ್ಲಿ ಹೊರಟಿದ್ದಾರೆ. ಗುಹೆ ಒಳಗಡೆ ನಡೀತಿದ್ರೆ ಅಲ್ಲೇ ಹೋದಂಗ ಅಲ್ಲಿ ಹೋಗ್ಲಿಕ್ಕೆ ಆಗದಿದ್ದವ್ರು ಇಲ್ಲಿ ಬಂದು ನೋಡ್ಲಿಕ್ಕೆ ಅಡ್ಡಿ ಅಡ್ಡಿ ಇಲ್ಲ. ಪ್ರತಿ ವರ್ಷ ಇದೇ ತರ ಅಲ್ಲ, ಬೇರೆ ಬೇರೆ ತರ ಮಾಡಿ ನೋಡ್ತೀವಿ. ದುಡ್ಡು ಇದ್ದ ಹೋಗ್ತಾರ, ಕಾಲ್ ಇದ್ದ ಹೋಗ್ತಾರ, ನಮ್ಮ ಎಲ್ಲಿ ಹೋಗ್ರಿ ಅಲ್ಲಿ ಹಿಂತಲ್ಲೇ ಬರೋದು. ಇಲ್ಲಿಂದ ನೋಡಿ ಸಂತೋಷ ನಾವ ಅಲ್ಲೆಲ್ಲ ಕಲ್ಪನೆ ಮಾಡ್ಕೋ, ಅದು ಹಿಂಗದ ಹಿಂಗದ ಹಿಂಗ ಅದ. ಒಟ್ಟ ಇದು ಆಯೋಜನೆ ಮಾಡಿ ಖುಷಿ ಅಷ್ಟೇ. ನಮ್ ಹುಬ್ಬಳ್ಳಿಗೆ ಕೇದಾರನಾಥ ತಂದಿಟ್ಟಂಗೆ ಕೇದಾರನಾಥ ಕೇದಾರನಾಥ ಅನ್ನೋದು ಅಷ್ಟು ಖುಷಿ ಆಗತ್ತೆ. ಮುಂದಿನ ವ್ಯೂ ಕೊಡ್ತೀನಿ ನೋಡ್ಕೊಂತ ಬರೀ ಕೇದಾರನಾಥದ ದರ್ಶನವನ್ನು. ಹೌದ್ರಿ ಅಮ್ಮ, ನಾವ ಛೋಟ ಕೇದಾರನಾಥ ಅಂತ. ಕೇದಾರನಾಥ ದಿವ್ಯ ದರ್ಶನಕ್ಕೋಸ್ಕರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ್ಯಾರ. ಮಹಾಶಿವರಾತ್ರಿ ನಿಮಿತ್ತವಾಗಿ ಇವತ್ತು ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದಯವಿಟ್ಟು ಆ ಪಾವಿತ್ರತೆಯನ್ನ ತಾವೆಲ್ಲ ಕಾಪಾಡಬೇಕಂತ ಆಮೇಲೆ ಕೇಳ್ಕೊಳ್ತಾ ಇದ್ದೀನಿ.